ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಕಳೆದ ವಿಡಿಯೋ ಪಾಠದಲ್ಲಿ ಬಾಬರನ್ನು ಪಾಣಿಪಟ್ ಕದನದ ನಂತರ ಎದುರಿಸಿರುವಂತಹ ಸಮಸ್ಯೆಗಳನ್ನು ನಾವು ನೋಡಿದ್ವಿ ಇವತ್ತು ಬಾಬರನ್ನು ಪಾಣಿಪಟ್ ಕದನ ನಂತರ ಮತ್ತೆ ಕೆಲವು ಯುದ್ಧಗಳನ್ನು ಮಾಡುವ ಅನಿವಾರ್ಯತೆ ಉಂಟಾಗುತ್ತೆ ಅಂಥ ಯುದ್ಧಗಳಲ್ಲಿ ಕನುವಾ ಯುದ್ಧ ಅಂತಕ್ಕಂಥದ್ದು ಮತ್ತು ಚಾಂದೇರಿ ಕದನ ಘಾಗ್ರ ಯುದ್ಧ ಅಂತಕ್ಕಂಥವು ಭಾಳ ಮುಖ್ಯವಾಗಿರ್ತಕ್ಕಂಥವು ಇವುಗಳಲ್ಲಿ ಭಾಳ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು ಕನುವಾ ಯುದ್ಧ ಹದಿನೈದುನೂರ ಇಪ್ಪತ್ತೇಳರಲ್ಲಿ ಈ ಕನುವ ಯುದ್ಧ ಅಂತಕ್ಕಂಥದ್ದು ರಜಪೂತ್ ದೊರೆಯಾಗಿರ್ತಕ್ಕಂಥ ರಾಣಾ ಸಂಗ್ರಾಮ್ ಸಿಂಗನಿಗೂ ಮತ್ತು ಬಾಬರನ ಮಧ್ಯೆ ಜರುಗುತ್ತೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಏನು ಅಂದರೆ ಇಬ್ರಾಹಿಂ ಲೋಧಿಯ ವಿರುದ್ಧ ಬಾಬರನನ್ನು ಭಾರತಕ್ಕೆ ಆಹ್ವಾನಿಸಿರುವರಲ್ಲಿ ರಾಣ ಸಂಗ್ರಾಮ್ ಸಿಂಗನು ಕೂಡ ಒಬ್ಬ ಹೀಗಾಗಿ ಈ ಯುದ್ಧ ಭಾಳ ಮಹತ್ವವಾಗಿರ್ತಕ್ಕಂಥ ಯುದ್ಧ ಅಂತ ನಾವು ಯಾಕೆ ಹೇಳ್ತೀವಂದರೆ ಯಾರನ್ನು ಭಾರತದ ಮೇಲೆ ದಾಳಿ ಮಾಡುವುದಕ್ಕೆ ಆಹ್ವಾನಿಸಿದ್ನೋ ಅವರಿಗೂ ಮತ್ತು ರಾಣ ಸಂಗ್ರಾಮನಿಗೂ ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತೆ ಹಾಗಾಗಿ ಆ ಭಿನ್ನಾಭಿಪ್ರಾಯಗಳು ಒಂದು ಕಡೆ ಇದ್ದರೆ ಬಾಬರನು ಭಾರತದಲ್ಲಿ ಒಂದು ಸ್ವತಂತ್ರ ಸಾರ್ವಭೌಮ ಆಳ್ವಿಕೆಯನ್ನು ಪ್ರಾರಂಭ ಮಾಡುವಂಥ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂಥವನಾಗಿರ್ತಕ್ಕಂಥದ್ರಿಂದ ಪ್ರಾಣ ಸಂಗ್ರಾಮ್ ಸಿಂಗು ಕೇವಲ ಭಾರತದ ಮೇಲೆ ದಾಳಿ ಮಾಡಿ ಅವನು ಮರಳಿ ಹೋಗುತ್ತಾನೆ ಅನ್ನುವ ಒಂದು ಕಲ್ಪನೆಯಲ್ಲಿರುವುದರಿಂದ ಇವರಿಬ್ಬರ ಮಧ್ಯೆ ಸಹಜವಾಗಿ ಕೆಲವು ಅಧಿಕಾರದ ಆಸೆಗೋಸ್ಕರ ಸಂಘರ್ಷಗಳು ಉಂಟಾಗ್ತವೆ ಇನ್ನೂ ಒಂದು ವಿಶೇಷವಾಗಿ ನಾವು ಗಮನಿಸಬೇಕು ಅಂತಕ್ಕಂಥದ್ದು ಏನು ಅಂದರೆ ಇಬ್ರಾಹಿಂ ಲೂದಿಗಿಂತ ಹೆಚ್ಚು ಸಮರ್ಥನೂ ಬಲಿಷ್ಠನೂ ಆಗಿರ್ತಕ್ಕಂಥವನು ಮತ್ತು ಆಕ್ರಮಣಶೀಲ ಮನೋಭಾವನೆಯನ್ನು ಹೊಂದಿರತಕ್ಕಂಥವನು ರಾಣಾ ಸಂಗ್ರಾಮ್ ಸಿಂಗ್ ಬಾಬರ್ ತನ್ನ ಗ್ರಂಥದಲ್ಲೇ ಹೇಳಿಕೊಂಡ ಹಾಗೆ ರಾಣ ಸಂಗ್ರಾಮ್ ಸಿಂಗನು ಸುಮಾರು ಎಂಬತ್ತು ಸಾವಿರ ಅಶ್ವಗಳನ್ನು ಐದು ನೂರು ಗಜಪಡೆಗಳನ್ನು ಏಳು ನೂರು ಏಳು ಮಹಾರಾಜರನ್ನು ಒಂಬತ್ತು ಜನ ಚಿಕ್ಕ ರಾಜರುಗಳನ್ನು ಮತ್ತು ನೂರ ನಾಲ್ಕು ಸಂಸ್ಥಾನಿಕ ಅರಸರುಗಳನ್ನು ಒಳಗೊಂಡಂಥ ಒಂದು ಬೃಹತ್ ಸೈನ್ಯವನ್ನು ಹೊಂದಿದ್ದ ಅಂತ ಹೇಳ್ಕೊಳ್ತಾರೆ ಇಂಥ ಒಂದು ಬೃಹತ್ ಸೈನ್ಯದ ವಿರುದ್ಧ ಬಾಬರು ಈ ಒಂದು ಕದನವನ್ನು ಮಾಡುವ ಅನಿವಾರ್ಯತೆ ಉಂಟಾಗುತ್ತೆ ಈ ಕದನಕ್ಕೆ ಕೆಲವು ಕಾರಣಗಳಿದ್ದಾವೆ ಅದರಲ್ಲಿ ಒಂದೇದು ಬಾಬರನ ಮಹತ್ವಾಕಾಂಕ್ಷೆ ಭಾರತದ ಮೇಲೆ ಅನೇಕ ಆಕ್ರಮಣಕಾರರು ಆಕ್ರಮಿಸಿಕೊಂಡು ಇಲ್ಲಿಯ ಸಂಪತ್ತನ್ನು ಕೊಳ್ಳೆ ಹೊಡೆದು ಸ್ವದೇಶಕ್ಕೆ ಮರಳಬಹುದು ಅನ್ನುವುದು ಭಾರತೀಯರ ಕಲ್ಪನೆ ಆಗಿತ್ತು ಆದರೆ ಬಾಬರನು ಸ್ವದೇಶಕ್ಕೆ ಹಿಂದಿರುಗದೆ ಭಾರತದಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸಲು ಮುಂದಾದ ಇದು ರಾಣಾ ಸಂಗ್ರಾಮ್ ಸಿಂಗನಿಗೂ ಮತ್ತು ಭಾರತೀಯರಿಗೂ ಒಂದು ಅಸಮಾನತೆ ಉಂಟಾಗುವುದಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಒಂದು ವೇಳೆ ಬಾಬರು ಮರಳಿ ಹೋಗಿದ್ರೆ ಭಾರತದ ಚರಿತ್ರೆಯೇ ಬದಲಾಗಿ ಹೋಗ್ತಾ ಇತ್ತು ಆದರೆ ಅವನು ಇಲ್ಲಿ ಒಂದು ಶಾಶ್ವತವಾಗಿರ್ತಕ್ಕಂಥ ಆಳ್ವಿಕೆಯನ್ನು ಪ್ರಾರಂಭಿಸುವುದಕ್ಕೆ ಮುಂದಾದ ಅಂತಕ್ಕಂಥದ್ದು ನಾವು ನೋಡ್ತೇವೆ ಇನ್ನು ಎರಡನೇದಾಗಿ ನಾವು ನೋಡ್ತಕ್ಕಂಥದ್ದು ರಾಣಾ ಮಹಾ ರಾಣಾ ಸಂಗ್ರಾಮ್ ಸಿಂಗನ ಮಹತ್ವಾಕಾಂಕ್ಷೆ ರಾಣಾ ಸಂಗ್ರಾಮ್ ಸಿಂಗನು ಕೂಡ ಒಬ್ಬ ಶ್ರೇಷ್ಠ ಹೋರಾಟಗಾರ ಮಹತ್ವಾಕಾಂಕ್ಷಿ ಭಾರತದಲ್ಲಿ ಹಿಂದೂ ರಾಜ್ಯದ ಸ್ಥಾಪನೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಕಂಡಿರ್ತಕ್ಕಂಥವನು ಯಾವಾಗ ಭಾರತದಲ್ಲಿ ಬಾಬರ್ ಭದ್ರವಾಗಿ ನೆಲೆ ಊರುವುದಕ್ಕೆ ಮುಂದಾಗ್ತಾನೆ ಇವನ ಆಲೋಚನೆಗಳೆಲ್ಲವೂ ಕೂಡ ತಲೆಕೆಳಗಾಗಿ ಹೋದವು ಹಾಗಾಗಿ ಅವನ ಎಪ್ಪೈಕೆ ಪೂರ್ಣಗೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಬಾಬರ್ನನ್ನು ಭಾರತದಿಂದ ತೊಲಗಿಸಿದರೆ ಮಾತ್ರ ದೆಹಲಿಯಲ್ಲಿ ಒಂದು ಹಿಂದೂ ಸಾಮ್ರಾಜ್ಯ ಸ್ಥಾಪನೆ ಮಾಡಬಹುದು ಅಂತಕ್ಕಂಥ ಗುರಿಯನ್ನು ರಾಣಾ ಸಂಗ್ರಾಮ್ ಸಿಂಗ್ ಹೊಂದುತ್ತಾನೆ ಈ ಕಾರಣಕ್ಕೋಸ್ಕರ ಈ ಯುದ್ಧ ಅನಿವಾರ್ಯವಾಗುತ್ತೆ ಮೂರನೇ ಕಾರಣ ಅಂದರೆ ಬಾಬರ್ ಮತ್ತು ರಾಣಾ ಸಂಗ್ರಾಮ್ ಸಿಂಗನ ಆರೋಪ ಮತ್ತು ಪ್ರತ್ಯಾರೋಪಗಳು ಪಾಣಿಪಟ್ಟು ಕದನಕ್ಕಿಂತ ಮುಂಚಿತವಾಗಿ ಬಾಬರ್ ಮತ್ತು ರಾಣಾ ಸಂಗ್ರಾಮ್ ಸಿಂಗ್ನ ಮಧ್ಯೆ ಒಂದು ಒಪ್ಪಂದವಾಗಿತ್ತು ಈ ಒಪ್ಪಂದದ ಪ್ರಕಾರ ಬಾಬರ್ ದೆಹಲಿಯ ಮೇಲೆ ದಾಳಿ ಮಾಡಿದರೆ ರಾಣಾ ಸಂಗ್ರಾಮ್ ಸಿಂಗ್ ಆಗ್ರಾದ ಮೇಲೆ ದಾಳಿ ಮಾಡಬೇಕಾಗಿತ್ತು ಆದರೆ ರಾಣಾ ಸಂಗ್ರಾಮ್ ಸಿಂಗ್ ತಟಸ್ಥನಾಗಿ ಇದ್ದ ಎರಡನೇದಾಗಿ ಬಾಬರನಿಗೆ ನೆರವನ್ನು ಕೊಡ್ತೀನಿ ಅಂತ ಹೇಳಿದರು ಆ ನೆರವನ್ನು ಕೊಡಲಿಲ್ಲ ಹಾಗಾಗಿ ಇಬ್ಬರ ಮಧ್ಯೆ ವಿರಸ ಹೆಚ್ಚಾಗುವುದಕ್ಕೆ ಕಾರಣವಾಯಿತು ಇವರಿಬ್ಬರಿಗೂ ಇರ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಗುರಿ ಅಂದರೆ ದೆಹಲಿಯ ಮೇಲೆ ಹೊರತು ಬೇರೆ ಯಾವುದೂ ಅಲ್ಲ ಬೇರೆ ಯಾವ ಪ್ರಾಂತಗಳ ಬಗ್ಗೆನೂ ಇರಲಿಲ್ಲ ಹಾಗಾಗಿ ಇಬ್ಬರೂ ಕೂಡ ದೆಹಲಿಯಲ್ಲೇ ಸಾರ್ವಭೌಮತ್ವವನ್ನು ಸ್ಥಾಪಿಸಬೇಕು ಅನ್ನುವ ಮಹತ್ವಾಕಾಂಕ್ಷೆ ಇರತಕ್ಕಂಥದ್ರಿಂದ ಈ ಒಂದು ಕದನ ಅನಿವಾರ್ಯವಾಗುತ್ತೆ ನಾಲ್ಕನೇ ಕಾರಣ ಅಂದರೆ ಬಿಹಾನದ ನಿಜಾಮ್ ಖಾನನ ಮೇಲೆ ರಾಣಾ ಸಂಗ್ರಾಮನ ದಾಳಿ ರಾಣಾ ಸಂಗ್ರಾಮನು ಬಿಹಾನದ ನಿಜಾಮ್ ಖಾನನ ಮೇಲೆ ದಾಳಿ ಮಾಡ್ತಾನೆ ಆ ಸಂದರ್ಭದಲ್ಲಿ ಈ ನಿಜಾಮ್ ಖಾನ್ ಬಾಬರ್ನ ಸಹಾಯವನ್ನು ಕೇಳ್ತಾನೆ ಆ ಸಹಾಯವನ್ನು ಕೇಳಿದಾಗ ಬಾಬರ್ ಸಹಾಯವನ್ನು ಮಾಡ್ತಾನೆ ಹೀಗಾಗಿ ಇವರಿಬ್ಬರ ಮಧ್ಯೆ ವೈಷಮ್ಯ ಹೆಚ್ಚಾಗಿರುವುದಕ್ಕೆ ಕಾರಣ ಆಯಿತು ಇದೇ ಸಂದರ್ಭದಲ್ಲಿ ಪಶ್ಚಿಮ ಕೆಲವು ಭಾಗಗಳಲ್ಲಿ ಅಫ್ಘಾನ್ ನಾಯಕರೆಲ್ಲ ಭಾವರನ ವಿರುದ್ಧ ಹೋರಾಟ ಮಾಡ್ತಾ ಇಬ್ರಾಹಿಂ ಲೋಧಿಯ ಸಹೋದರನಾಗಿರ್ತಕ್ಕಂಥ ಮಹಮ್ಮದ್ ಲೋಧಿಯನ್ನು ಸುಲ್ತಾನ ಅಂತ ಘೋಷಣೆ ಮಾಡಿಕೊಂಡಿದ್ರು ಹಾಗಾಗಿ ಮಹಮ್ಮದ್ ಲೋಧಿಗೆ ರಾಣಾ ಸಂಗ್ರಾಮ್ ಸಿಂಗ್ ಬೆಂಬಲವನ್ನು ಕೊಡ್ತಾನೆ ಹಾಗಾಗಿ ಇವರಿಬ್ಬರ ಮಧ್ಯೆ ಒಂದು ತಾರಕಕ್ಕೆ ಹೋಗಿರುತ್ತೆ ಮನಸ್ತಾಪ ಹಾಗಾಗಿ ಇವರಿಬ್ಬರ ಮಧ್ಯೆ ಕನುವ ಕಾಳಗ ಅಂತಕ್ಕಂಥದ್ದು ಹದಿನೈದುನೂರ ಇಪ್ಪತ್ತೇಳು ಮಾರ್ಚ್ ಹದಿನಾರರಂದು ಜರುಗುತ್ತೆ ಈ ಒಂದು ಕಾಳಗದಲ್ಲಿ ರಾಣ ಸಂಗ್ರಾಮನಿಗೆ ಮೇವತಿಯ ಹಸನ್ ಖಾನ್ ಅಂತಕ್ಕಂಥವ್ರು ಮತ್ತು ಮಹಮ್ಮದ್ ಲೋಧಿಯಾ ಅಂತಕ್ಕಂಥವ್ರು ಅಂದರೆ ಸಿಂಹಾಸನ ದೆಹಲಿ ಸಿಂಹಾಸನದ ಸುಲ್ತಾನ್ ಅಂತ ಘೋಷಿಸ್ಕೊಂಡಿರ್ತಕ್ಕಂಥ ಮಹಮ್ಮದ್ ಲೋಧಿಯು ಬಾಬರನ ವಿರುದ್ಧ ಹೋರಾಡುವುದಕ್ಕೆ ರಾಣಾ ಸಂಗ್ರಾಮನಿಗೆ ಬೆಂಬಲವನ್ನು ಕೊಟ್ಟರು ಹಾಗಾಗಿ ರಾಣಾ ಸಂಗ್ರಾಮನು ಎರಡು ಲಕ್ಷ ಕಾಲ್ದಳ ಒಂದು ಸಾವಿರ ಗಜದಳ ಹತ್ತು ಸಾವಿರ ಅಶ್ವದಳವನ್ನು ತೆಗೆದುಕೊಂಡು ಹೋಗಿ ಕನುವಾ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಬೀಳಿಬಿಡ್ತಾನೆ ಅದೇ ಸಂದರ್ಭದಲ್ಲಿ ಬಾಬರನು ಕೇವಲ ಹತ್ತು ಸಾವಿರ ಸೈನಿಕರೊಂದಿಗೆ ಆ ಪ್ರದೇಶಕ್ಕೆ ಧಾವಿಸ್ತಾನೆ ಅವರ ಸೈನ್ಯದ ಮುಂದೆ ಬಾಬರನ ಸೈನ್ಯವು ಏಳ ಹೆಸರಿಲ್ಲದಂತಾಗುವ ಪರಿಸ್ಥಿತಿ ಇತ್ತು ಅಂಥ ಸಂದರ್ಭದಲ್ಲಿ ಬಾಬರು ತನ್ನ ಸೈನಿಕರಿಗೆ ಒಂದು ಉಪದೇಶವನ್ನು ಮಾಡ್ತಾನೆ ನಾವು ನಮ್ಮ ಪ್ರಾಣ ಇರುವ ತನಕ ಇಸ್ಲಾಂ ಧರ್ಮದ ಉಳಿವಿಗಾಗಿ ಹೋರಾಡುತ್ತೇವೆ ಅಂತ ಸೈನಿಕರಿಂದ ವಚನವನ್ನು ಪಡ್ಕೊಳ್ತಾನೆ ಹೀಗಾಗಿ ಇಬ್ಬರ ಮಧ್ಯೂ ಕಥನ ಏರ್ಪಡುತ್ತೆ ಈ ಕಥನ ಬಾಬರನ್ನು ಮತ್ತು ಅವನ ಮಗ ಉಮಾಯುನು ಇಬ್ಬರೂ ಕೂಡ ಭಾಗವಹಿಸಿದ್ರು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಹಾಗೆಯೇ ಅವರ ಫಿರಂಗಿ ಪಡೆ ಉಸ್ತಾದ್ ಅಲಿ ಮತ್ತು ಮುಸ್ತಫಾ ಅಂತಕ್ಕಂಥವರ ಈ ಒಂದು ಪಡೆಯನ್ನು ರಚನೆ ಮಾಡಿಕೊಂಡು ಕನ್ವ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಎರಡೂ ಸೈನ್ಯಗಳು ಸಂಧಿಸ್ತವೆ ಹೋರಾಟ ಮಾಡ್ತವೆ ಇಂಥ ಸಂದರ್ಭದಲ್ಲಿ ಈ ಬಾಬರ್ನ ಸಿಡಿಮದ್ದು ಸೈನ್ಯದ ವಿರುದ್ಧ ರಜಪೂತರು ಹೋರಾಟ ಮಾಡದೆ ಅವರ ಮುಂದೆ ಇವರ ಆರ್ಭಟ ನಡೆಯದೆ ರಣರಂಗದಿಂದ ಪಲಾಯನ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಈ ಅಸನ್ ಖಾನ್ ಅಂತಕ್ಕಂಥವರು ಮತ್ತು ಉದಯ್ ಸಿಂಗ್ ಅಂತಕ್ಕಂಥವರು ಮರಣ ಹೊಂದಿದರು ರಾಣ ಪ್ರ ಸಂಗ್ರಾಮ್ ಸಿಂಗು ಹೋರಾಟವನ್ನು ಮಾಡ್ತಾ ಅವನು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ರಣರಂಗದಿಂದ ಪಲಾಯನ ಮಾಡ್ತಾನೆ ಇಂಥ ಸಂದರ್ಭದಲ್ಲಿ ಬಾಬರ್ನ ಸೈನ್ಯವು ರಾಣ ಸಂಗ್ರಾಮನ ಅನೇಕ ಸೈನಿಕರನ್ನು ಕೊಂದು ಗಾಜಿ ಅಂತಕ್ಕಂಥ ಬಿರುದನ್ನು ಪಡ್ಕೊಳ್ತಾನೆ ಒಟ್ಟಾಗಿ ಈ ಯುದ್ಧವನ್ನು ಕುರಿತು ಇತಿಹಾಸಕಾರರು ಏನು ಹೇಳ್ತಾರೆ ಅಂದರೆ ಪಾಣಿಪಟ್ ಕದನದ ರೀತಿಯಲ್ಲಿ ಈ ವಿಷಯವು ಕೂಡ ಬಾಬರನಿಗೆ ಭಾರತದಲ್ಲಿ ಸಾಮ್ರಾಟನಾಗಲು ಅವಕಾಶಕ್ಕೆ ದಾರಿದೀಪವಾಯಿತು ಅಲ್ಲದೆ ರಾಜಪೂತರ ಐಕ್ಯತೆ ಪ್ರತಿಷ್ಠೆಗೆ ಬಲವಾದ ಪೆಟ್ಟು ಬಿತ್ತು ಹಾಗಾಗಿ ದೆಹಲಿ ಮತ್ತು ಆಗ್ರಾದಲ್ಲಿ ಬಾಬರನ್ನು ಒಡೆಯನಾದ ಅಂತಕ್ಕಂಥದನ್ನೇ ಹೇಳ್ತಾರೆ ಇನ್ನು ಮತ್ತೊಂದು ಕದನ ಚಾಂದೇರಿಯ ಕದನ ಅಂತಕ್ಕಂಥದ್ದು ಚಾಂದೇರಿಯಲ್ಲಿ ಮತ್ತೊಬ್ಬ ಮೆದಿನಿ ಮೆದಿನಿರಾಯ ಅಂತಕ್ಕಂಥವರು ಈ ಕನುವಾ ಕಾಳಗದಲ್ಲಿ ರಾಣಾ ಸಂಗ್ರಾಮನಿಗೆ ನೆರವನ್ನು ಕೊಟ್ಟಿದ್ದರು ಹಾಗಾಗಿ ರಾಣಾ ಸಂಗ್ರಾಮ ಪಲಾಯನ ಮಾಡಿದ ನಂತರ ಮೆದಿನಿ ಮೆದಿನಿರಾಯನಿಗೆ ಒಂದು ಸಂದೇಶವನ್ನು ಕಳಿಸ್ಕೊಡ್ತಾರೆ ಚಾಂದೇರಿ ಕೋಟೆಯನ್ನು ಮೊಗಲರಿಗೆ ಬಿಟ್ಟು ಕೊಡಬೇಕು ಇಲ್ಲವೇ ಮೊಘಲರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ಳಬೇಕು ಅಂತ ಈ ಒಂದು ಸಂದೇಶವನ್ನು ರಾಯ ಅಂತಕ್ಕಂಥವರು ನಿರಾಕರಿಸಿದ ಕಾರಣ ನೂರ ಇಪ್ಪತ್ತೆಂಟು ಜನವರಿ ಇಪ್ಪತ್ತೊಂದನೇ ತಾರೀಕು ಬಾಬರು ಚಾಂದೇರಿಯ ಕೋಟೆಯನ್ನು ಮುತ್ತಿಗೆ ಹಾಕ್ತಾನೆ ಮಿದಿನೈ ರಾಯ ಅಂತಕ್ಕಂಥವನು ಕೋಟೆಯಲ್ಲಿ ಅವಯಿತುಕೊಳ್ತಾನೆ ಹಾಗಾಗಿ ಭಾಳ ಸುಲಭವಾಗಿ ಚಾಂದೇರಿಯ ಕೋಟೆ ಬಾಬನ್ನ ವಶವಾಗುತ್ತೆ ಇಲ್ಲಿ ಮಾಳ್ವದ ಅಹ್ಮದ್ ಶಾ ಅಂತಕ್ಕಂಥವನು ಅವನಿಗೆ ಈ ಒಂದು ಚಾಂದೇರಿಯ ಕೋಟೆಯನ್ನು ಬಿಟ್ಟುಕೊಟ್ಟು ಅವನು ಅಫ್ಘಾನ್ನಲ್ಲಿ ದಂಗೆ ಎದ್ದಿದ್ದರೂ ಆ ಸಂದರ್ಭದಲ್ಲಿ ಆ ದಂಗೆಯನ್ನು ತಡೆಯುವುದಕ್ಕೆ ಅವನು ಯುದ್ಧರಂಗದಿಂದ ಪಲಾಯನ ಮಾಡಿದ ಈ ಒಂದು ಕದನದಿಂದ ರಜಪೂತರ ಪ್ರಾಬಲ್ಯ ಮತ್ತಷ್ಟು ಕುಗ್ಗಿತು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಇನ್ನು ಮತ್ತೊಂದು ಕದನ ಅಂದರೆ ಗಾಘ್ರ ಯುದ್ಧ ಅಂತಕ್ಕಂಥದ್ದು ನೂರ ಇಪ್ಪತ್ತೊಂಬತ್ತರಲ್ಲಿ ಈ ಯುದ್ಧ ನಡೆಯುತ್ತೆ ಬಾಬರ್ನ ವಿರುದ್ಧ ಸ್ವತಂತ್ರ ಅನೇಕ ಸರದಾರರು ಬಿಹಾರ ಮತ್ತು ಬಂಗಾಳದಲ್ಲಿ ಸಂಘಟಿತರಾಗಿ ಬಾಬರ್ನ ವಿರುದ್ಧ ಹೋರಾಟ ಮಾಡುವುದಕ್ಕೆ ಮುಂಚೂಣಿಗೆ ಬರ್ತಾರೆ ಇವರನ್ನು ಸಂಪೂರ್ಣವಾಗಿ ಸದೆ ಬಡಿಯದೆ ಅಧಿಕಾರದಲ್ಲಿ ಮುಂದುವರಿತಕ್ಕಂಥದ್ದು ಬಾಬರನಿಗೆ ಸ್ವಲ್ಪ ಕಷ್ಟಕರವಾಗಿತ್ತು ಹಾಗಾಗಿ ಕನುವ ಯುದ್ಧ ಚಾಂದೇರಿ ಯುದ್ಧ ನಂತರ ಬಾಬರು ಈ ಬಂಗಾಳ ಮತ್ತು ಬಿಹಾರದ ಮೇಲೆ ದಾಳಿಯನ್ನು ಮಾಡುತ್ತೆ ಈ ಬಿಹಾರ ಮತ್ತು ಅವನಪುರದಲ್ಲಿ ಅಫ್ಘಾನರು ಏನು ಮಾಡಿದರು ಅಂದರೆ ಇಬ್ರಾಹಿಂ ಲೂದಿಯ ಸಹೋದರನಾಗಿರ್ತಕ್ಕಂಥ ಮಹಮ್ಮದ್ ಲೂದಿಯ ನೇತೃತ್ವದಲ್ಲಿ ದಂಗೆ ಎದ್ದಾಗ್ತಾರೆ ಈ ದಂಗೆಯನ್ನು ಬಾಬರು ತನ್ನ ಮಗನಾಗಿರ್ತಕ್ಕಂಥ ಅಸ್ಕರಿ ಅಂತಕ್ಕಂಥವನ್ನ ಕಳಿಸಿಕೊಟ್ಟು ಮಹಮ್ಮದ್ ಲೋದಿಯನ್ನು ಸೋಲಿಸ್ತಾರೆ ಹೀಗೆ ಸ್ವಾತಂತ್ರ ಮಹಮ್ಮದ್ ಲೋಧಿ ಅವನು ಬಂಗಾಳದ ನಸ್ರತ್ ಶಾ ಅಂತಕ್ಕಂಥವನ ಆಶ್ರಯಕ್ಕೆ ಬರ್ತಾನೆ ಬಾಬರು ಪುನಃ ನಸ್ರತ್ ಶಾನ ಮೇಲೆ ದಾಳಿ ಮಾಡ್ತಾರೆ ಇದು ಘಾಗ್ರಾ ನದಿಯ ದಂಡೆಯ ಮೇಲೆ ಬಾಬರ್ ಮತ್ತು ನಸರತ್ ಶಾನ ಮಧ್ಯೆ ಯುದ್ಧ ನಡೆಯೋದರಿಂದ ಇದನ್ನು ಗಾಗ್ರ ಕದನ ಅಂತ ಕರೀತಾರೆ ಈ ಕದನದಲ್ಲಿ ಆರಂಭದಲ್ಲಿ ನಸರತ್ ಶಾ ಒಳ್ಳೆಯ ಚಾತುರ್ಯತೆಯಿಂದ ಹೋರಾಟ ಮಾಡ್ತಾನೆ ಆದರೆ ಬಾಬರ್ನ ಸೈನ್ಯದ ಮುಂದೆ ತನ್ನ ಸೈನ್ಯ ಮತ್ತು ಶಕ್ತಿ ಯಾವುದಕ್ಕೂ ಸಾಲದು ಅಂತಕ್ಕಂಥ ಅರಿವು ಬಂದಾಗ ನಸರತ್ ಶಾ ಏನು ಮಾಡಿದ ಅಂದರೆ ಬಾಬರನಿಗೆ ಸೋತು ಶರಣಾಗಿ ಅವನ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತಾನೆ ಹಾಗಾಗಿ ಬಾಬರ್ ದೆಹಲಿಗೆ ಹಿಂದಿರುಗುತ್ತಾನೆ ಈ ಹಿಂದಿರುಗುವ ಸಂದರ್ಭದಲ್ಲಿ ಮಹಮ್ಮದ್ ಖಾನ್ ಲೋಹಿಯಾನಿ ಶೇರ್ ಖಾನ್ ಸೂರ್ದ್ ಫರೀದ್ ಖಾನ್ ಮತ್ತು ಜಲಾಲ್ ಖಾನ್ ಅಂತಕ್ಕಂಥವ್ರು ಕೂಡ ಬಾಬರನಿಗೆ ಶರಣಾಗಿ ಅವರ ಸಾರ್ವಭೌಮತ್ವವನ್ನು ಒಪ್ಪಿಕೊಳ್ತಾರೆ ಹೀಗೆ ಬಾಬರನು ಭಾರತದಲ್ಲಿ ಒಂದು ಸಾರ್ವಭೌಮತ್ವವನ್ನು ಸ್ಥಾಪಿಸಿದ ಒಂದು ಮೊಘಲ್ ಮನೆತನವನ್ನು ಸ್ಥಾಪಿಸಿದ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಇನ್ನು ಅವನ ಮರಣದ ವಿಚಾರಕ್ಕೆ ಬರೋದಾದರೆ ಬಾಬರನ ಮರಣದ ಬಗ್ಗೆ ಕೆಲವು ದಂತಕಥೆಗಳು ನಮಗೆ ಚಾಲ್ತಿ ಬಾಬರನು ತನ್ನ ಮಗನಾದ ಉಮಾಯುನ ರಕ್ಷಣೆಗೋಸ್ಕರ ಪ್ರಾಣವನ್ನು ಬಿಟ್ಟ ಅಂತಕ್ಕಂಥ ಕೆಲವು ಕಥೆಗಳನ್ನು ನಾವು ನೋಡ್ತೀವಿ ಉಮಾಯುನು ತೀರ್ವತರದ ಕಾಯಿಲೆಗೆ ತುತ್ತಾದಾಗ ಕೆಲವು ಔಷಧ ಔಷಧೋಪಚಾರಗಳು ಫಲಿಸದೇ ಇದ್ದ ಸಂದರ್ಭದಲ್ಲಿ ಬಾಬರನಿಗೆ ಕೆಲವು ಜ್ಯೋತಿಷ್ಯಗಾರರು ಹೇಳ್ತಾರೆ ಬಾಬರನು ತನ್ನ ಜೀವನದ ಅಮೂಲ್ಯ ವಸ್ತುವನ್ನು ಬಿಟ್ಟುಕೊಡುವುದಾದರೆ ಉಮಾಯುನು ಬದುಕುತ್ತಾನೆಯ ಹಾಗಾಗಿ ಬಾಬರು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ಮಗನ ಜೀವನವನ್ನು ಉಳಿಸಿದ ಜೀವವನ್ನು ಉಳಿಸಿದ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಉಮಾಯುವಿನ ಹಾಸಿಗೆಯನ್ನು ಸುತ್ತಿ ಹಾಕಿ ತನ್ನ ಮಗನಿಗೆ ಬಂದಂತಹ ಕಾಯಿಲೆ ನನಗೆ ಬರಲಿ ಅವನ ಪ್ರಾಣ ಉಳಿಯಲಿ ಎಂದು ಪ್ರಾರ್ಥನೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಕೆಲವು ಇತಿಹಾಸಕಾರರು ಕೆಲವು ದಂತಕಥೆಗಳಲ್ಲಿ ಹೇಳಿದ ಪ್ರಕಾರ ಉಮಾಯುವನ್ನು ಕ್ರಮೇಣ ಚೇತರಿಕೆಗೊಳ್ತಾನೆ ಬಾಬರನು ಹಾಸಿಗೆ ಹಿಡಿದು ನೂರ ಮೂವತ್ತು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಮರಣವನ್ನು ಹೊಂದುತ್ತಾನೆ ಈ ಮರಣ ಹೊಂದುವುದಕ್ಕಿಂತ ಪೂರ್ವದಲ್ಲಿ ಬಾಬರನು ಕೆಲವು ಬೋಧನೆಗಳನ್ನು ಸರ್ದಾರರಿಗೆ ಮಾಡಿದ ಅದು ಏನು ಅಂದರೆ ನಾನು ಜೀವಂತವಾಗಿರುವಾಗಲೇ ನನ್ನ ಸಿಂಹಾಸನವನ್ನು ಉಮಾಯನಿಗೆ ಬಿಟ್ಟುಕೊಡಲು ಬಯಸಿದ್ದೆ ನನ್ನ ರಾಜಕೀಯ ನಿವೃತ್ತಿಯನ್ನು ಪಡ್ಕೊಂಡು ಶಾಂತಿಯಿಂದ ಕೂಡಿದಂಥ ಊತೋಟದಲ್ಲಿ ಕಳೆಯಬೇಕೆಂದಿದ್ದೆ ಹಾಗೆ ಉಮಾಯುನನ್ನು ನಿಮ್ಮ ಸಾಮ್ರಾಟನೆಂದು ಮನ್ನಿಸಿ ತುಂಬು ಹೃದಯದಿಂದ ಅವನನ್ನು ಗೌರವಿಸಿ ದೇವರು ಉಮಾಯುನಿಗೆ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುವಂಥ ಸದ್ಗತಿ ಕೊಡಲಿ ಅಂತ ಸರದಾರರಿಗೆ ಆ ಸ್ಥಾನಿಕರಿಗೆ ಬೋಧನೆಯನ್ನು ಮಾಡಿದ ಅಂತಕ್ಕಂಥದ್ದು ನೋಡ್ತೀವಿ ಇನ್ನು ಉಮಾಯನ್ನೇ ತನ್ನ ಕೊನೆಯ ದಿನದಲ್ಲಿ ಹತ್ತಿರಕ್ಕೆ ಕರೆದುಕೊಂಡು ಅವನಿಗೂ ಕೂಡ ಒಂದು ಉಪದೇಶವನ್ನು ಮಾಡ್ತಾನೆ ಪ್ರೀತಿಯ ಮಗನೇ ನಿನ್ನ ಸೋದರರ ಸಂಬಂಧಿಗಳ ಮತ್ತು ಎಲ್ಲ ಜನರ ರಕ್ಷಣಾ ಭಾರವು ನಿನ್ನ ಮೇಲಿರ್ತಕ್ಕಂಥದ್ದು ಅಪರಾಧ ಮಾಡಿದರೂ ನಿನ್ನ ತಮ್ಮಂದಿರನ್ನು ಕ್ಷಮಿಸು ನೋಡಿ ಅಪರಾಧ ಮಾಡಿದರೂ ನಿಮ್ಮ ತಮ್ಮಂದಿರನ್ನು ಕ್ಷಮಿಸು ದೇವರು ಆ ಶಕ್ತಿಯನ್ನು ನಿಮಗೆ ಕೊಡಲಿ ಎಂಬುದು ನನ್ನ ಆಸೆ ಅಂತಕ್ಕಂಥ ಮಾತನ್ನು ಉಮಾಯುನಿಗೆ ತಿಳಿಸ್ಕೊಡ್ತಾನೆ ಈ ಮಾತನ್ನು ನಾವು ಮುಂದೆ ಭಾಳ ಉಪಯುಕ್ತವಾಗಿ ಬರ್ತಕ್ಕಂಥದ್ದು ಉಮಾಯನ ಚರಿತ್ರೆಯಲ್ಲಿ ನಾವು ಇದನ್ನು ನೋಡ್ತೀವಿ ಯಾಕಂದರೆ ಉಮಾಯನ ಸೋದರರು ಉಮಾಯನ ವಿರುದ್ಧ ತಿರುಗಿ ಬಿದ್ದರೂ ಕೂಡ ಅವ್ರಿಗೆ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡದೆ ಅವರನ್ನು ಕ್ಷಮಿಸುವಂತಹ ಗುಣವನ್ನು ಉಮಾಯನ್ನು ಬೆಳೆಸ್ಕೊಳ್ತಾನೆ ತನ್ನ ತನಗೆ ತನ್ನ ತಂದೆಗೆ ಕೊಟ್ಟಂಥ ಮಾತನ್ನು ಈಡೇರಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೇ ಇರ್ತಾನೆ ಅಂತಕ್ಕಂಥದ್ದು ನಾವು ನೋಡ್ತೀವಿ ಹೀಗೆ ಬಾಬರನ್ನು ಮರಣ ಹೊಂದಿದ ನಂತರ ಅವನ ತಾಜ್ಮಲ್ನ ಎದುರಿಗಿರುವಂತಹ ಯಮುನಾ ನದಿಯ ದಂಡಿಯ ಮೇಲೆ ಸಮಾಧಿ ಮಾಡಲಾಗುತ್ತೆ ಅದಾದ ನಂತರ ಒಂಬತ್ತು ವರ್ಷಗಳ ನಂತರ ಬಾಬರನ ಹೆಂಡತಿ ಬಿ ಬಿ ಮುಖಬಾರಿಖಳ್ ಅಂತಕ್ಕಂಥವ್ರು ಅಥವಾ ಬಿ ಬಿ ಮುಬಾರಿಕ್ ಅಂತಕ್ಕಂಥವಳು ಬಾಬರ್ನ ಸಮಾಧಿಯನ್ನು ಕಾಬೂಲಿಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಅದನ್ನು ನನ್ನ ಮರು ಸಮಾಧಿ ಮಾಡ್ತಾರೆ ಆ ಒಂದು ಸಮಾಧಿಯನ್ನು ಅಮೃತ ಶಿಲೆಗಳಿಂದ ಶೃಂಗರಿಸಲಾಗುತ್ತೆ ನಂತರ ದಿನಗಳಲ್ಲಿ ಅಲ್ಲಿ ಒಂದು ಭವ್ಯವಾಗಿರ್ತಕ್ಕಂಥ ಮಸೀದಿಯನ್ನು ಶಹಜಾನ್ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ ಬಾಬರು ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವನು ಅವನೊಬ್ಬ ಪ್ರಚಂಡ ದಂಡನಾಯಕನಾಗಿ ತನ್ನ ಕೊನೆಯ ದಿನಗಳಲ್ಲಿ ಒಬ್ಬ ಆದರ್ಶ ಮಾನವತಾವಾದಿಯಾಗಿ ಒಬ್ಬ ವಿದ್ವಾನ್ಮನಿಗಳಾಗಿ ನಾಮ್ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆಯತಕ್ಕಂಥದ್ದನ್ನ ನಾವು ನೋಡ್ತೀವಿ ಹಾಗೆಯೇ ಅವನು ಶಿಲ್ಪಕಲೆ ಮತ್ತು ಲಲಿತ ಕಲೆಗಳಿಗೂ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಫರ್ಗಾಣದ ನಂತರ ಸಮರಕಂದವನ್ನು ವಶಪಡಿಸ್ಕೊಂಡ ನಂತರ ಅಲ್ಲಿ ಅನೇಕ ಮಸೀದಿಗಳನ್ನು ಹೂ ತೋಟಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಹಾಗೇ ಸಂಗೀತ ಲಲಿತ ಕಲೆಗಳಿಗೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಭಾರತದ ವಿಚಾರಕ್ಕೆ ಬಂದಾಗ ಪರ್ಷಿಯನ್ ಮತ್ತು ಕಾನ್ಸ್ಟಾಟಿನ್ ಲೋಪಲ್ನ ಶಿಲ್ಪಿಗಳನ್ನು ಭಾರತಕ್ಕೆ ಕರೆತಂದು ಆಗ್ರಾ ಸಿಕ್ರಿ ದೆಹಲಿ ಗ್ವಾಲಿಯರ್ ಮುಂತಾದ ಕಡೆ ಕೋಟೆಗಳನ್ನು ಅರಮನೆಗಳನ್ನು ಪ್ರಾರ್ಥನಾ ಮಂದಿರಗಳನ್ನು ನಿರ್ಮಾಣ ಮಾಡಿದ ಅಂತ ನಾವು ನೋಡ್ತೀವಿ ದಿನಾಲೂ ನೂರ ಎಂಬತ್ತು ಜನರಿಗಿಂತ ಹೆಚ್ಚು ಜನ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಭಾಳ ವಿಶೇಷವಾಗಿ ಈ ಬಾಬರನ್ನು ಒಬ್ಬ ಕುಶಲಕರ್ಮಿಯಾಗಿದ್ದ ಸೌಂದರ್ಯೋಪಾಸಕನಾಗಿದ್ದ ನಿಸರ್ಗಪ್ರೇಮಿಯಾಗಿದ್ದ ಈತನಿಗೆ ಹೂ ತೋಟಗಳೆಂದರೆ ಪಂಚಪ್ರಾಣವಾಗಿದ್ದು ಹಾಗಾಗಿ ಅನೇಕ ಉದ್ಯಾನವನಗಳನ್ನು ನಿರ್ಮಾಣ ಮಾಡಲಾಗುತ್ತೆ ಹಾಗಾಗಿ ಇವನಿಗೆ ಉದ್ಯಾನವನಗಳ ರಾಜ ಅಂತಕ್ಕಂಥ ಹೆಸರನ್ನು ಕೂಡ ಬಿರುದಲ್ಲಿ ನಾವು ಕರಿತೀವಿ ಹೀಗೆ ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಬಾಬರನ್ನು ನಮಗೆ ಮೊಘಲ್ ಸಾಮ್ರಾಟನಾಗಿ ಕಂಡುಬರ್ತಾನೆ ಆದರೆ ನಾವು ಒಂದು ಅಂಶವನ್ನು ನೋಡೋದಾದರೆ ಈ ರಾಮ ಜನ್ಮಸ್ಥಳವಾಗಿರ್ತಕ್ಕಂಥ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕೆಡವಿ ಅಲ್ಲಿ ಬಾಬ್ರಿ ಮಸೀದಿ ಅಂತಕ್ಕಂಥದ್ದನ್ನ ನಿರ್ಮಾಣ ಮಾಡ್ತಾನೆ ಅದು ಅನೇಕ ಶತಮಾನಗಳವರೆಗೂ ಕೂಡ ಹಿಂದೂ ಮತ್ತು ಮುಸ್ಲಿಮರ ಬಗ್ಗೆ ಸಂಘರ್ಷವನ್ನು ಉಂಟು ಮಾಡಿತ್ತು ಅದು ಇತ್ತೀಚೆಗೆ ಅದು ಬಗೆಹರಿದು ಪುನಃ ಹಿಂದೂಗಳಿಗೆ ಮಂದಿರ ಕಟ್ಟುವುದಕ್ಕೆ ಸಹಾಯ ಆಯಿತು ಅಂತಕ್ಕಂಥದ್ದು ನೋಡ್ತೀವಿ ಸುಮಾರು ಶತಮಾನಗಳ ಕಾಲ ಈ ಸಮಸ್ಯೆ ಹಾಗೆ ಉಳ್ಕೊಂಡಿತ್ತು ಇವನು ಧರ್ಮಾಂತನಾಗಿದ್ದರೂ ಕೂಡ ಅಂಥ ಒಂದು ಕಠಿಣ ನಿಯಮಗಳನ್ನು ಮಾಡ್ತಾ ಇರಲಿಲ್ಲ ಜನರನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದ ಅಂತಕ್ಕಂಥದನ್ನ ನಾವು ನೋಡ್ತೀವಿ ಹಾಗಾಗಿ ಪ್ರಜಾ ಕಲ್ಯಾಣ ಕ್ರಮಗಳನ್ನು ಹೆಚ್ಚು ಕೈಗೊಂಡ ಅಂತಕ್ಕಂಥದನ್ನ ನಾವು ಗುರುತಿಸ್ತೀವಿ